ಕೆಳುಗರು ಇಂದಿನ ಸಂಚಿಕೆಯಲ್ಲಿ ಕೇಳಿ ಸ್ವಾತಂತ್ರ್ಯ ಹೋರಾಟಗಾರರಾದ ಶ್ರೀ ಬಸಪ್ಪ ಬಗನಿಯವರ ಬಗ್ಗೆ ಕೇಳಬಹುದು ಮಾತನಾಡುತ್ತಾರೆ ಶ್ರೀಮತಿ ರುದ್ರಮ್ಮ ಸಂಕಪ್ಪ ಗಿಡ್ಡಬ್ಗೋಳ್ ಕನ್ನಡ ನಾಡಿನ ಗಂಡು ಭೂಮಿ ವಿಜಯಪುರ ಜಿಲ್ಲೆ ಅಖಂಡ ವಿಜಯಪುರ ಜಿಲ್ಲೆಯ ಬೀಳಗಿ ತಾಲೂಕಿನಲ್ಲಿ ಜನಿಸಿರುವ ಶ್ರೀ ಬಸಪ್ಪ ಬಗಲಿಯವರ ಹೋರಾಟದ ಹೆಜ್ಜೆಗಳನ್ನು ನಾವಿಂದು ಮೆಲುಕು ಹಾಕೋಣ ಶ್ರೀ ಬಸಪ್ಪ ಬಗಲಿಯವರು ಏಪ್ರಿಲ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಬೀಳಗಿಯಲ್ಲಿ ಜನಿಸಿರುವರು ಇವರ ತಂದೆ ಹೆಸರು ಸಿದ್ದಪ್ಪ ತಾಯಿ ಹೆಸರು ಪಾರ್ವತಿಪಾಯಿ ಶ್ರೀ ಬಸಪ್ಪ ಬಗಲಿಯವರು ಆರು ಮಂದಿ ಅಣ್ಣ ತಮ್ಮಂದಿರು ಹಾಗೂ ಇಬ್ಬರು ಅಕ್ಕಂದಿರನ್ನು ಹೊಂದಿರುವ ತುಂಬು ಕುಟುಂಬ ಇವರದಾಗಿತ್ತು ಇವರು ಪ್ರಾಥಮಿಕ ಶಿಕ್ಷಣವನ್ನು ಬೀಳಿಗೆಯಲ್ಲಿ ಮುಗಿಸಿದರು ಮಾಧ್ಯಮಿಕ ಶಿಕ್ಷಣವನ್ನು ಬಿಜಾಪುರದಲ್ಲಿ ಹಾಗೂ ಉಚ್ಚ ಶಿಕ್ಷಣವನ್ನು ಕೊಲ್ಹಾಪುರದಲ್ಲಿ ಪಡೆದುಕೊಂಡರು ಈ ಸಮಯದಲ್ಲಿ ಭಾರತವು ಅತ್ಯಂತ ಉದ್ವಿಗ್ನ ಪರಿಸ್ಥಿತಿಯನ್ನು ಎದುರಿಸುತ್ತಿತ್ತು ಭಾರತ ದೇಶದ ಮಹಾನ್ ನಾಯಕರು ಹಾಗೂ ಅಪ್ಪಟ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರರು ಅನೇಕ ಚಳುವಳಿಗಳು ಹಾಗೂ ಹೋರಾಟಗಳ ಮೂಲಕ ಬ್ರಿಟಿಷರನ್ನು ಭಾರತ ಬಿಟ್ಟು ಓಡಿಸಲು ಸತತವಾಗಿ ಪ್ರಯತ್ನ ಪಡುತ್ತಿದ್ದರು ಅವರ ಪ್ರಯತ್ನದ ಫಲಕ್ಕೆ ಸಾಕ್ಷಿ ಎಂಬಂತೆ ಸ್ವಾತಂತ್ರ್ಯ ಸಂಗ್ರಾಮದ ಕಹಳೆಯ ಕೂಗು ಬಸಪ್ಪ ಬಗಲಿಯವರಿಗೂ ಬಂದು ತಲುಪಿತು ಇವರದು ಮೊದಲೇ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬವಾಗಿತ್ತು ಹಾಗಾಗಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಇವರನ್ನು ಬಡಿದೆಬ್ಬಿಸಿ ಹೋರಾಟದಲ್ಲಿ ಧುಮುಕಲು ಅತ್ಯಂತ ಪ್ರೇರಣೆಯಾಯಿತು ಇದಕ್ಕೆ ಇನ್ನೊಂದು ಪ್ರಸಂಗವೂ ಕೂಡ ಎಂದರೆ ತಪ್ಪಾಗಲಾರದು ಅದೇನೆಂದರೆ ಇವರು ಏಳನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಮುಂದಿನ ಶಿಕ್ಷಣ ಪಡೆಯಲು ಪರೀಕ್ಷೆ ಶುಲ್ಕವನ್ನು ತುಂಬಲು ಸಾಧ್ಯವಾಗಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಪರೀಕ್ಷೆಯ ಅನುಮತಿ ನೀಡದಿದ್ದಾಗ ಬ್ರಿಟಿಷರ ವಿರುದ್ಧ ನಿರಂಕುಶ ಆಡಳಿತದ ವಿರುದ್ಧ ಮುಖಾಮುಖಿಯಾಗಿ ಸಿಡಿದೆದ್ದ ಶ್ರೀ ಬಸಪ್ಪ ಬಗಲಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತಾಯಿತು ಅದೇ ಸಮಯದಲ್ಲಿ ಆಕಸ್ಮಿಕವಾಗಿ ಸ್ವಾತಂತ್ರ್ಯ ವೀರ ರಾಜಕೀಯ ಪುರುಷ ಬ್ಯಾರಿಸ್ಟರ್ ವೀರ್ ಸಾವರ್ಕರ್ ಅವರನ್ನು ಭೇಟಿ ಮಾಡುವ ಅವಕಾಶ ಸಿಕ್ಕಿರುವುದು ಬಗಲಿಯವರಿಗೆ ಅದೃಷ್ಟದ ಸಂಕೇತವೆನಿಸಿತು ಧ್ಯೇಯದಿಂದ ದೇಶಭಕ್ತಿಯಿಂದ ಕೆಲಸ ಮಾಡಿದರೆ ಮಾತ್ರ ಸಾಮಾನ್ಯವಾದ ವ್ಯಕ್ತಿಯಾಗದೆ ಈ ದೇಶದ ಒಬ್ಬ ಶ್ರೇಷ್ಠ ಪ್ರಜೆಯಾಗುವೆ ಎಂದು ಹೇಳಿದ ಸಾವರ್ಕರ್ ಅವರ ಕಿವಿಮಾತು ಬಸಪ್ಪ ಬಗಲಿಯವರ ಸ್ವಾತಂತ್ರ್ಯ ಹೋರಾಟದ ಬದುಕಿಗೆ ಸಾಕ್ಷೀಕರಿಸಿತು ಎಂದು ಬಸಪ್ಪ ಬಗಲಿಯವರು ಅತ್ಯಂತ ಸಂತೋಷದಿಂದ ತಾವೇ ಸುದ್ದಿಗಾರರೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಈ ವಿಚಾರಗಳು ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಹತ್ತರಲ್ಲಿ ಸುದ್ದಿ ಮೂಲ ಸುದ್ದಿ ಸಂಪದ ಪತ್ರಿಕೆಯಲ್ಲಿ ಇವರ ವಿಷಯಗಳು ಪ್ರಕಟಗೊಂಡಿವೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವ ಪ್ರಬಲ ಇಚ್ಛೆ ದೇಶಭಕ್ತಿ ಒಂದು ಕಡೆಯಾದರೆ ಮನೆಯ ಪರಿಸ್ಥಿತಿಯು ಕೂಡ ಇನ್ನೊಂದು ಕಡೆ ಹೀಗಾಗಿ ಮನೆಯವರಿಗೆ ಸಹಾಯ ಮಾಡುವುದಕ್ಕಾಗಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಬ್ರಿಟಿಷ್ ಭಾರತ ಸೈನ್ಯದಲ್ಲಿ ಕಾರ್ಕೂನ್ ಕೆಲಸಕ್ಕೆ ಸೇರಿದರು ಇದು ಅವರ ಅಂತರಾತ್ಮದ ವಿರುದ್ಧವಾಗಿದ್ದರೂ ಕೂಡ ಅನಿವಾರ್ಯತೆಗಾಗಿ ಸಿಲುಕಿಕೊಳ್ಳಬೇಕಾಯಿತು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಹಾಂಗ್ಕಾಂಗ್ ಸಂರಕ್ಷಣೆಗಾಗಿ ತೆರಳಿದ ಬಗಲಿಯವರು ಬ್ರಿಟಿಷ್ ಸರ್ಕಾರದ ಸಿಪಾಯಿ ಜಪಾನ್ ಸೈನ್ಯದ ಶೆಲೆಯಾಳಾಗಿ ಸಿಂಗಾಪುರ್ ಕೈದಿಗಳ ಕ್ಯಾಂಪಲ್ಲಿ ಇರಬೇಕಾಯಿತು ಆಗ ಅಲ್ಲಿದ್ದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಾಗೂ ರಾಸ್ ಬಿಹಾರಿ ಬೋಸ್ ಅವರ ಪ್ರಭಾವಕ್ಕೆ ಒಳಗಾಗಿ ಅಲ್ಲಿಂದ ಹೊರಬಂದ ಮೇಲೆ ಇಪ್ಪತ್ತೈದು ಸಾವಿರ ಸಂಗಡಿಗರೊಡನೆ ಆಜಾದ್ ಹಿಂದ್ ಫೌಜ್ ಸೇನೆಯನ್ನು ಸೇರಿದರು ಮುಂದೆ ಸಾವಿರದ ಒಂಬೈನೂರ ನಲವತ್ತ್ ಸುಭಾಷ್ ಬ್ರಿಗೇಡ್ದಲ್ಲಿ ಕ್ಯಾಪ್ಟನ್ ಆಗಿ ಆಯ್ಕೆಯಾದರು ಕೇವಲ ಎರಡು ವರ್ಷವಷ್ಟೇ ಸ್ವಾತಂತ್ರ್ಯ ಕಾರ್ಯಾಚರಣೆಗೆ ಸಿಕ್ಕ ಸಮಯ ಮುಂದೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಬ್ರಿಟಿಷ್ ಭಾರತ ಸೈನ್ಯಕ್ಕೆ ಸಿಕ್ಕು ಬಾಂಗ್ಲಾದೇಶದ ಜೈಲುಗಳಲ್ಲಿ ಕಾಲ ಕಳೆಯುವಂತಾಯಿತು ನಾಡಿನ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಭಾರತೀಯ ಸೇನಾಧಿಕಾರಿ ಗಾಂಧೀಜಿಯ ಸತ್ಯವ್ರತ ನೆನಪುಗಳಿಗೆ ಜಾರಿದವರು ಬಗಲಿಯವರು ಐಎನ್ಎ ಸೇನಾಧಿಕಾರಿಯಾಗಿದ್ದ ಬಸಪ್ಪ ಬಗಲಿಯವರ ಅಪ್ಪಟ ದೇಶಪ್ರೇಮಿ ವ್ಯವಸಾಯದಿಂದಲೇ ಜೀವನ ಸಾಗಿಸುತ್ತಿದ್ದ ಇವರಿಗೆ ಜೀವನಕ್ಕೊಂದು ಆಸರೆಯಾಗಿದ್ದ ಕೃಷಿ ಭೂಮಿಯೂ ಕೂಡ ಜಲಾಶಯ ನಿರ್ಮಾಣದಿಂದ ನೀರುಪಾಲಾಯಿತು ವಿಧಿಯಿಲ್ಲದೆ ಬಿಜಾಪುರದ ಸ್ವಾತಂತ್ರ್ಯ ಯೋಧರ ಕಾಲನಿಯಲ್ಲಿ ಇವರು ನೆಲೆಸಬೇಕಾಯಿತು ಶ್ರೀ ಬಸಪ್ಪ ಬಗಲಿಯವರಿಗೆ ಅತ್ಯಂತ ಖುಷಿ ಕೊಟ್ಟ ಸಂದರ್ಭ ಏನೆಂದರೆ ಐಎನ್ಎ ಒಳಗೆ ಒಂದು ವಿಶೇಷ ಹೇಳಿಕೆ ಕೊಟ್ಟರು ಅದೇನೆಂದರೆ ಯಾರು ಬ್ರಿಟಿಷರ ವಿರುದ್ಧ ಮುಂದಿನ ಸಾಲಿನಲ್ಲಿ ಅಧಿಕಾರಿಯಾಗಿ ನಿಂತು ಯುದ್ಧ ಮಾಡಲು ಇಷ್ಟಪಡುತ್ತಾರೋ ಅಂಥವರಿಗೆ ವಿಶೇಷ ತರಬೇತಿ ಕೊಡಲಾಗುತ್ತದೆ ಎಂದು ಘೋಷಣೆಯನ್ನು ಹೊರಡಿಸುತ್ತಾರೆ ಆ ವಿಚಾರವನ್ನು ತಿಳಿದ ಬಗಲಿಯವರು ಮುಂಚೂಣಿಯಲ್ಲಿ ಹೋಗಿ ನಿಲ್ಲುತ್ತಾರೆ ಆವಾಗ ಇವರನ್ನು ಅಧಿಕಾರಿಗಳ ತರಬೇತಿಯ ಶಾಲೆಯಾದ ಬಾಂಗುನ್ಗೆ ಅಲ್ಲಿಗೆ ಕಳುಹಿಸಿದರು ತರಬೇತಿ ಪಡೆದ ನಂತರ ಅಧಿಕಾರಿಯಾಗಿ ವರ್ಗಾವಣೆಯಾಗಿ ಆ ಒಂದು ಸೈನ್ಯದ ಭಾಗವಾಗಿದ್ದರಿಂದ ಬ್ರಿಟಿಷರ ವಿರುದ್ಧ ಹೋರಾಡಲು ಸಾಮರ್ಥ್ಯ ಹೊಂದಿದೆನೆಂದು ಅಂದಿನ ತಮ್ಮ ಹೋರಾಟದ ಬದುಕನ್ನು ಸದಾ ನೆನಪಿಸಿಕೊಳ್ಳುತ್ತಿದ್ದರು ಶ್ರೀ ಬಸಪ್ಪ ಬಗಲಿಯವರು ಬಸಪ್ಪ ಬಗಲಿಯವರ ಹೋರಾಟದ ಜೀವನದಲ್ಲಿ ಬಹಳಷ್ಟು ವಿಸ್ಮಯಕಾರಿ ಘಟನೆಗಳು ನಡೆದು ಹೋಗಿವೆ ಅಗೋಚರ ಆಕರ ಘಟನೆಯೊಂದನ್ನು ನಾವಿಲ್ಲಿ ಸ್ಮರಿಸೋಣ ಸುಭಾಷ್ ಚಂದ್ರ ಬೋಸ್ ಅವರ ಕರೆಯ ಮೇರೆಗೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಸೇರಿದ ಮೇಲೆ ಸಿಂಗಾಪುರ್ ಮಲೇಷ್ಯಾ ಅಸ್ಸಾಂ ಹೀಗೆ ಮತ್ತಿತರ ಕಡೆಗೆ ತೆರಳಿ ಎಂಟು ವರ್ಷಗಳಿಂದ ಮನೆಗೆ ಬಂದಿರಲಿಲ್ಲ ಬಗಲಿಯವರು ಆ ಒಂದು ಸಮಯದಲ್ಲಿ ಊರಿನವರು ಹಾಗೂ ಮನೆಯವರು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಬಂದಿಲ್ಲ ಎಂದು ಆಲೋಚಿಸಿ ಎಲ್ಲರೂ ಕೂಡ ಒಂದು ವಿಚಾರವನ್ನು ಮಾಡಿ ಇಷ್ಟು ದಿವಸಗಳಾದರೂ ಮನೆಗೆ ಬಂದಿಲ್ಲ ಎಂದು ತಿಳಿದು ಇವರು ಸತ್ತಿರಬಹುದು ಎಂದು ತಿಳಿದು ಬಸಪ್ಪ ಬಗಲಿಯವರ ಹೆಂಡತಿಯಾದ ಅಕ್ಕೂಬಾಯಿ ಅವರ ಕಡೆಯವರು ಆಕೆ ಕೊರಳಿನಲ್ಲಿದ್ದ ತಾಳಿ ತೆಗೆಸಲು ಮುಂದಾದರು ಆದರೆ ಅಕ್ಕೂಬಾಯಿಯವರು ಸುತಾರಾಂ ಇದಕ್ಕೆ ಒಪ್ಪಿಗೆ ನೀಡಲಿಲ್ಲ ಅಲ್ಲದೆ ಇವರ ಹೆಸರಿನಲ್ಲಿ ಮೂರು ಬಾರಿ ಪುಣ್ಯತಿಥಿಗಳನ್ನು ಕೂಡ ಮಾಡಿದ್ದಾರೆಂದು ಸ್ವತಃ ಬಸಪ್ಪ ಬಗಲಿಯವರೇ ಮಾಧ್ಯಮದವರ ಮುಂದೆ ಈ ತಮ್ಮ ವಿಷಯವನ್ನ ಹಂಚಿಕೊಂಡಿದ್ದಾರೆ ಆಗಸ್ಟ್ ಹದಿನೈದರಂದು ಬೆಳಗಿನ ಏಳು ಗಂಟೆಗೆ ದೆಹಲಿಯ ಕೆಂಪು ಕೋಟೆಯ ಮೇಲೆ ಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ತ್ರಿವರ್ಣ ಧ್ವಜಾರೋಹಣ ಹಾರಿಸುವ ಸಮಯದಲ್ಲಿ ಬಸಪ್ಪ ಬಗಲಿಯವರು ಕೂಡ ಆ ಸಮಾರಂಭದಲ್ಲಿ ಪಾಲ್ಗೊಂಡಿರುವುದು ಅತ್ಯಂತ ಗಮನಾರ್ಹ ವಿಷಯವಾಗಿದೆ ಹಾಗೂ ಭಾರತ ಮಾತೆ ಗುಲಾಮಗಿರಿಯ ಸಂಕೋಲೆಯಿಂದ ಬಿಡುಗಡೆ ಹೊಂದಿದ ಅಪೂರ್ವ ಕ್ಷಣಕ್ಕಾಗಿ ನಾನು ಕಾತರಿಸಿದ್ದೆ ಎಂದು ನುಡಿದ ಅವರ ಧ್ವನಿಯಲ್ಲಿ ಸ್ವಾತಂತ್ರ್ಯ ದೊರೆತದು ಅಪಾರ ಸಂತೋಷಕ್ಕೆ ಕಾರಣವೆಂಬುದನ್ನು ನಾವು ಗುರುತಿಸಬಹುದು ಸ್ವಾತಂತ್ರ್ಯವೂ ಸಿಕ್ಕಿತು ಬಿಜಾಪುರದಲ್ಲಿ ಸ್ವಾತಂತ್ರ್ಯ ಯೋಧರ ಕಾಲೋನಿ ಎಂದು ಒಂದು ಸ್ಥಳವನ್ನು ಗುರುತಿಸಿ ಅಲ್ಲಿ ವಾಸಿಸಲು ಸರ್ಕಾರ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಎನ್ನುವುದು ಅತ್ಯಂತ ಸಂತೋಷದ ವಿಚಾರ ಆದರೆ ಏನು ಪ್ರಯೋಜನ ಮನೆಯಿದ್ದರೆ ಸಾಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಇರಬೇಕಲ್ಲ ಇಲ್ಲ ಅಲ್ಲಿ ಯಾವ ರೀತಿಯ ವ್ಯವಸ್ಥೆಗಳು ಕೂಡ ಅಲ್ಲಿ ಇರಲಿಲ್ಲ ಬಸಪ್ಪ ಬಗಲಿಯವರು ಕಷ್ಟದಲ್ಲಿ ಅಲ್ಲಿ ವಾಸವನ್ನ ಮಾಡುವ ಪರಿಸ್ಥಿತಿ ಬಂದೊದಗಿತು ಕಷ್ಟದಲ್ಲಿ ಬೆಳೆದರೂ ಕೂಡ ಕಷ್ಟಪಟ್ಟು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ನಿಶ್ಚಿಂತೆಯಿಂದ ಸ್ವಾತಂತ್ರ್ಯ ಬಂದ ಜೀವಿಸುವುದಕ್ಕೋಸ್ಕರ ಅವರಿಗೆ ವಾಸಸ್ಥಳದ ಅನಿವಾರ್ಯತೆಯಿಂದ ಸ್ವಾತಂತ್ರ್ಯ ಯೋಧರ ಕಾಲೋನಿಯಲ್ಲಿ ಬದುಕಬೇಕಾಯಿತು ಆದರೆ ನೆಮ್ಮದಿಯ ಜೀವನ ನಡೆಸಲು ಸೌಲಭ್ಯಗಳ ಕೊರತೆಯಿಂದ ಇದ್ದುದರಲ್ಲಿಯೇ ಸಂತೋಷಪಟ್ಟು ತಮ್ಮ ಹೋರಾಟದ ಹೆಜ್ಜೆಗಳನ್ನು ಮೆಲುಕು ಹಾಕುತ್ತಾ ಜೀವನ ಕಳೆದರು ಆದರೆ ಇದೇ ವಿಜಯಪುರದಲ್ಲಿ ಸ್ವಾತಂತ್ರ್ಯ ಯೋಧರ ಕಾಲೋನಿ ಈಗ ಅತ್ಯಂತ ಸೌಲಭ್ಯ ಭರಿತವಾಗಿ ರಾರಾಜಿಸುತ್ತದೆ ಆದರೆ ಏನು ಮಾಡುವುದು ಆ ಹಿರಿಯ ಜೀವ ನೊಂದು ಬೆಂದು ಯಾವ ಸುಖವನ್ನು ಅನುಭವಿಸಲಿಕ್ಕಾಗಲಿಲ್ಲ ಎರಡು ಸಾವಿರದ ಎರಡರಲ್ಲಿ ಒಮ್ಮೆ ಪತ್ರಿಕಾ ಮಾಧ್ಯಮದವರು ಬಸಪ್ಪ ಬಗಲಿಯವರನ್ನು ಸಂದರ್ಶನ ಮಾಡುತ್ತಾರೆ ಇವರ ಹೋರಾಟದ ದಿನಗಳ ಬಗ್ಗೆ ಕೇಳ್ತಾ ಕೇಳ್ತಾ ಒಂದು ಪ್ರಶ್ನೆಯನ್ನು ಹಾಕುತ್ತಾರೆ ಅದು ಎಂಥ ಪ್ರಶ್ನೆ ಎಂಥ ಪ್ರಶ್ನೆ ಎಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರಿರುವುದಕ್ಕೆ ನಿಮ್ಮ ಹತ್ತಿರ ಏನಾದರೂ ಸಾಕ್ಷಿ ಆಧಾರಗಳಿವೆಯೇ ಎಂದು ಪ್ರಶ್ನೆಯನ್ನ ಕೇಳಿದರಂತೆ ಈ ರೀತಿ ಪ್ರಶ್ನೆ ಕೇಳಿದ ಪ್ರತಿಯೊಬ್ಬರಿಗೂ ಬಸಪ್ಪ ಬಗಲಿಯವರಿಂದ ನೇರ ಉತ್ತರ ಸಿಗುತ್ತಿತ್ತು ಅದೇನೆಂದರೆ ನೋಡಿ ನನಗೆ ಕೇವಲ ಸ್ವಾತಂತ್ರ್ಯ ಒಂದೇ ಮೂಲ ಉದ್ದೇಶವಾಗಿತ್ತು ಆದರೆ ಮುಂದೆ ನಾನು ಜೀವನದ ಯಾವ ಯೋಚನೆ ಕೂಡ ಮಾಡಿಲ್ಲ ಸ್ವಾತಂತ್ರ್ಯ ನನ್ನ ಸುತ್ತಮುತ್ತಲೂ ಬಲೆಯಂತೆ ಆವರಿಸಿಕೊಂಡಿತ್ತು ನನ್ನ ಪ್ರಚಾರವನ್ನು ನಾನು ಯಾವತ್ತೂ ಮಾಡಿಲ್ಲ ಆಡಂಬರದ ಜೀವನ ವೈಭವ ನನಗೆ ಸೇರುವುದಿಲ್ಲ ಈಗಲೂ ಅಷ್ಟೇ ಬಂದೂಕು ಕೊಡಿ ದೇಶದ್ರೋಹಿಗಳ ವಿರುದ್ಧ ಹೋರಾಡುತ್ತೇನೆ ಎಂದು ದೊಡ್ಡ ಧ್ವನಿಯಿಂದ ಅಂತರಾಳದ ಮಾತುಗಳನ್ನು ಹೊರಹೊಮ್ಮಿಸುತ್ತಾರೆ ಬಸಪ್ಪ ಬಗಲಿಯವರು ಈ ರೀತಿ ಪ್ರಶ್ನೆ ಕೇಳುವ ಅಥವಾ ಯುವ ಜನತೆಗೆ ನನ್ನದೊಂದು ಕಿವಿಮಾತು ಯಾವಾಗಲೂ ಸತ್ಯವನ್ನು ನುಡಿಯಬೇಕು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆ ಮಾತನ್ನು ನಾವು ಎಂದಿಗೂ ಮರೆಯಬಾರದು ಎಂದು ಯಾವುದೇ ಕೆಲಸ ಮಾಡಲು ಶ್ರದ್ಧೆಯಿಂದ ಭಕ್ತಿಯಿಂದ ಒಳ್ಳೆಯವರ ಮಾರ್ಗದರ್ಶನದ ಮೇರೆಗೆ ಸಾಗಿದರೆ ನಮ್ಮ ಜೀವನದ ಬಂಡಿ ಸರಾಗವಾಗಿ ಸಾಗುತ್ತದೆ ಎಂದು ಸದಾ ನುಡಿಯುತ್ತಿದ್ದರು ಸ್ವಾತಂತ್ರ್ಯ ಯೋಧರಾದ ಬಸಪ್ಪ ಬಗಲಿಯವರಿಗೆ ಶಿವಪುತ್ರಪ್ಪ ಮತ್ತು ರವಿ ಅಂತ ಇಬ್ಬರು ಗಂಡು ಮಕ್ಕಳು ಹಾಗೂ ಅವರ ಹಿರಿಯ ಮಗ ಶಿವಪುತ್ರಪ್ಪ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ವೈಶಾಲಿ ಮತ್ತು ಅಂತ ಹಾಗೂ ಅವರ ಹೆಂಡತಿ ಹೆಸರು ಬೌರಮ್ಮ ಅವರ ಎರಡನೇ ಮಗ ರವಿ ಬಸಪ್ಪ ಬಗಲಿ ಇವರಿಗೆ ಮೂರು ಜನ ಗಂಡು ಮಕ್ಕಳು ಈಗ ಇವರು ಬೆಳಗಾವಿಯಲ್ಲಿ ವಾಸಿಸುತ್ತಿದ್ದಾರೆ ಈ ವಿಜಯಪುರದ ಸ್ವಾತಂತ್ರ್ಯ ಯೋಧರ ಕಾಲೋನಿಯಲ್ಲಿ ವಾಸಿಸುತ್ತಿದ್ದ ಶಿವಪುತ್ರಪ್ಪ ಬಸಪ್ಪ ಬಗಲಿಯವರ ಅವರ ಧರ್ಮಪತ್ನಿ ಬೌರವ್ವ ಇವರ ಸೋದರಳಿಯ ರೋನಿಹಾಳ್ ಗ್ರಾಮದ ಶ್ರೀ ಎಸ್ ಎಂ ಹಂಡಿ ಶಿಕ್ಷಕರು ಈ ಮಾಹಿತಿಯನ್ನು ಒದಗಿಸಿಕೊಡುವುದರಲ್ಲಿ ನಮಗೆ ಸಹಕರಿಸಿದ್ದಾರೆ ಎಂದು ಹೇಳಲು ತುಂಬ ಸಂತೋಷವೆನಿಸುತ್ತದೆ ಅಪಾರ ಬಳಗವನ್ನು ಅಗಲಿದ ಬಸಪ್ಪ ಬಗಲಿಯವರ ಹೋರಾಟದ ಹೆಜ್ಜೆಗಳನ್ನು ನಾವಿಂದು ಸ್ಮರಿಸುವಂತಾಯಿತು